ದೊಡ್ಡಬಳ್ಳಾಪುರ ತಾಲೂಕಿನ ಮೆಳೆಕೋಟೆ ಗ್ರಾಮದ ಸಾಂದೀಪಿನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸಂಕಷ್ಟ ಚತುರ್ಥಿಗೆ ಗಣಪತಿಗೆ ಶ್ರೇಷ್ಠವಾದ ದಿನವಾದ ಇಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಲು ಒಳ್ಳೆಯ ದಿನವಾಗಿದೆ. ಹಾಗಾಗಿ ಇಂದು ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕಿ ಭವ್ಯ ಮಾತನಾಡಿ, ನಮ್ಮ ಹಳ್ಳಿ ಭಾಗಗಳಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಲು ಶೃಂಗೇರಿ ಶಾರದಾಂಬೆ ದೇವಾಲಯಕ್ಕೆ ಹೋಗಲು ಅನುಕೂಲ ಆಗೋದಿಲ್ಲ. ಹಾಗಾಗಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಮಾಡಬೇಕು ಎಂಬುದು ನಮ್ಮ ಕನಸಾಗಿತ್ತು. ಹಾಗಾಗಿ ಪ್ರಥಮ ಬಾರಿಗೆ ನಮ್ಮ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದೇವೆ ಎಂದರು. ಅಕ್ಷರಾಭ್ಯಾಸದಲ್ಲಿ ತೊಡಗಿದ ಪೋಷಕರು ನಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ತಿರೋದು ನಮಗೆ ಸಂತಸವಾಗಿದೆ. ನಾವು ಕುಟುಂಬ ಸಮೇತವಾಗಿ ನಮ್ಮ ಕೆಲಸ ಕಾರ್ಯಗಳ ಮಧ್ಯೆ ಅಷ್ಟು ದೂರ ಹೋಗಲು ಆಗೋದಿಲ್ಲ. ಹಾಗಾಗಿ ಈ ಶಾಲೆಯಲ್ಲಿ ಮಾಡ್ತಿರೋದು ತುಂಬ ಸಂತಸವಾಗಿದೆ ಅಂದರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಚಂದ್ರಶೇಖರ್, ಶಂಕರ್, ಮುಖ್ಯ ಶಿಕ್ಷಕಿ ಭವ್ಯ, ಸಹ ಶಿಕ್ಷಕರು ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ನಂದಿ ರಾಜೇಶ್. ಭಾಗ್ಯ ದೊರಕಲ್ಲ ಅಂದ್ರೆ ಅಲ್ಲಿ ಹೋಗಿ ಮಾಡುವಷ್ಟು ಸಮಯ ಇರಲ್ಲ. ಆಮೇಲೆ ಅಲ್ಲಿ ಕೆಲವು ದಿವಸ ಮಾತ್ರ ಮಾಡೋದು ಶೃಂಗೇರಿಯಲ್ಲಿ. ಆಮೇಲೆ ಕೆಲವು ದೇವಸ್ಥಾನದಲ್ಲಿ ಕೆಲವು ದಿವಸ ಮಾತ್ರ ಮಾಡೋದು. ಅಡಿಕೆ ಇಲ್ಲ ಅಂದ್ರೆ ಒಂದು ಉಂಗುರ ಇದ್ರೆ ಉಂಗುರನೇ ಸಹ ಇಟ್ಕೋಬಹುದು. ನಮಸ್ಕಾರ, ನನ್ನ ಹೆಸರು ರಜನಿ ಅಂತ. ನಾವು ನಾಳೆಯಿಂದ ಸೊ
ನನ್ನ ಮಗ ಎಲ್ ಕೆ ಜಿ ಹೋಗ್ತಾ ಇದ್ದಾನೆ. ಉಚ್ಚ ಅಕ್ಷರಾಭ್ಯಾಸ ಕಾರ್ಯಕ್ರಮ ಏರ್ಪಡಿಸಿದ್ದು ನಮ್ಗೆ ತುಂಬಾನೇ ಖುಷಿ ಇದೆ. ನಾವೀಗ ಅಕ್ಷರಾಭ್ಯಾಸ ಮಾಡ್ಬೇಕಂದ್ರೆ ಶೃಂಗೇರಿಯಲ್ಲೇ ಹೋಗ್ಬೇಕು. ಪ್ರೈವೇಟ್ಸ್ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಅಕ್ಷರಾಭ್ಯಾಸ